ಕಾಶ್ಮೀರದ ಪುಲ್ವಾಮಾದಲ್ಲಿ 40ಕ್ಕೂ ಹೆಚ್ಚು ನಮ್ಮ ಸೈನಿಕರು ಹತ್ಯೆಗೆ ಒಳಗಾದರು. ಅದರಲ್ಲಿ ನಮ್ಮ ಕರ್ನಾಟಕದ ಪುತ್ರ, ಮಂಡ್ಯದ ಗುರುವೂ ಸಹ ಒಬ್ಬರು. ಇವರು ನಿಜವಾಗಿ ಹೇಳಬೇಕು ಅಂದರೆ ಯುದ್ಧದಲ್ಲಿ ತೊಡಗಿರಲಿಲ್ಲ. ಅವರು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದ್ರು, ಪ್ರವಾಸ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಟೆರರಿಸ್ಟ್ ಒಬ್ಬರು ಬಂದು ಅವರಿಗೆ ಸುಮಾರು 350 ಕೆಜಿದು ಬಾಂಬ್ ಬಿಟ್ಟು 40ಕ್ಕಿಂತ ಹೆಚ್ಚು ಸೈನಿಕರು ಸತ್ತರು. ಯುದ್ಧದಲ್ಲಿ ಸತ್ತರೆ ಒಂಥರ, ಇದು ಪ್ರವಾಸ ಮಾಡುವಾಗ ಸತ್ತಿದ್ದು. ಅವರಿಗೆ ರಕ್ಷಣೆ ಕೊಡಬೇಕಾಗಿರೋದು ನಮ್ಮ ಸರ್ಕಾರದ ಕೆಲಸ. 350 ಕೆಜಿ ಬಾಂಬ್ ತಗೊಂಡು ಬಂದು ಒಬ್ರು ಇಡ್ತಾರೆ ಅಂತ ಹೇಳಿದ್ರೆ ಕಾವಲುಗಾರರು ಅಂತ ಹೇಳ್ಕೊಡೋರು, ರಕ್ಷಣೆ ಕೊಡಬೇಕಾಗಿರೋರು ಆ ಬಾಂಬನ್ನು ಅಲ್ಲೇ ತಡೆ ಹಿಡಿದು ಈ ಘಟನೆಯನ್ನು ತಡೆಗಟ್ಟಬಹುದಾಗಿತ್ತು. ಇವ್ರಿಗೆ ಇಂಟೆಲಿಜೆನ್ಸು ಇಲ್ವಾ, ಇಂಟೆಲಿಜೆನ್ಸು ಕೆಲಸ ಮಾಡ್ತಾ ಇಲ್ವಾ, ಅಥವಾ ಇಂಟೆಲಿಜೆನ್ಸ್ ಇದ್ದೂ ಸಿಕ್ಕಿನು ಇವರು ಅದ್ರ ಬಗ್ಗೆ ಕ್ರಮ ವಹಿಸಲಿಲ್ವಾ? ನಾನು ಕೇಳೋದು ಒಂದೇ ಪ್ರಶ್ನೆ. 40ಕ್ಕಿಂತ ಹೆಚ್ಚು ನಮ್ಮ ಸೈನಿಕರು, ನಮ್ಮ ಪುತ್ರರು, ಈ ದೇಶದ ಯೋಧರು ಸತ್ತರಲ್ಲ, ಈ ಸಾವಿಗೆ ಯಾರು ಕಾರಣ? ಇದರ ಜವಾಬ್ದಾರಿ ಯಾರು ಹೊರ್ತಾರೆ? ಮಾತೆತ್ತಿದ್ರೆ ಬರೀ ಭಾಷಣ ಮಾಡೋದಲ್ಲ, ನಮ್ಮ ದೇಶದ ನಮ್ಮನ್ನು ರಕ್ಷಣೆ ಮಾಡುವ ಸೈನಿಕರನ್ನು ರಕ್ಷಣೆ ಮಾಡೋ ಜವಾಬ್ದಾರಿ ನಮ್ಮ ಸರ್ಕಾರದ ಮೇಲಿದೆ. ಇದಕ್ಕೆ ಯಾರು ಕಾರಣಕರ್ತರು? ಇದ್ರ ಬಗ್ಗೆ ಯಾಕೆ ತನಿಖೆ ಆಗ್ತಾ ಇಲ್ಲ? ಇದರ ಬಗ್ಗೆ ಇಂಟೆಲಿಜೆನ್ಸ್ ಏನಿತ್ತು ಅದ್ರ ಬಗ್ಗೆ ಯಾಕೆ ನಾವು ಮಾತಾಡ್ತಾ ಇಲ್ಲ? ಇದನ್ನೆಲ್ಲ ಬದಿಗಿಟ್ಟು ನಮ್ಮ ಗಮನವನ್ನು ಬೇರೆ ಕಡೆಗೆ ಹರಿಸುವಂಥ ವ್ಯವಸ್ಥಿತವಾದಂಥ ಪ್ರಯತ್ನ ನಡೀತಾ ಇದೆ. ಆದರೆ ಸತ್ಯವನ್ನು ನಾವು ಮರೆಮಾಚಲಿಕ್ಕಾಗೋದಿಲ್ಲ. 40 ನಮ್ಮ ವೀರ ಯೋಧರು ಸತ್ತಿದ್ದಾರೆ, ಅವರ ಸಾವಿಗೆ ಯಾರು ಕಾರಣ ಅನ್ನುವಂಥದ್ದು ಇತ್ಯರ್ಥ ಆಗಲೇಬೇಕು.